ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನ ಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಆರನೇ ದಿವಸದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ ಒಂದಿಷ್ಟು ಸಿಂಹಾವಲೋಕನವನ್ನು ಮಾಡಿ ಮುಂದೆ ಸಾಗೋಣ ನಿನ್ನೆ ದಿವಸ ಯಾವ ವಿಚಾರ ಬಂದಿತ್ತು ಪ್ರವಚನದಲ್ಲಿ ಮಹಾದೇವಪ್ಪನವರ ಒಂಥರ ನಮಗೆ ಬಸವಣ್ಣ ಇದ್ದಂಗೆ ಅವರು ಮಹಾದೇವಪ್ಪನವರು ಯಾವ ವಿಚಾರ ಬಂದಿತ್ತು ಶರಣರು ತಾಯಂದ್ರು ತೊಟ್ಟಲು ಕಾರ್ಯಕ್ರಮ ಏನಂತ ಹೆಸರಿಟ್ರಿವ ಬಸವಣ್ಣ ಬಸವೇಶ ಬಸವರಸ ಬಸವ ತಂದೆ ಬಸವ ಪ್ರಭೋ ಬಸವರಾಜ ಒಂದೇ ಎರಡೇ ಎಷ್ಟು ಹಬ್ಬದ ವಾತಾವರಣ ಅಂತಂದ್ರೆ ನಮ್ಮ ಕುಂದರಿಗೆ ಅಜ್ಜಾರು ಹೇಳೋರು ಅಜ್ಜರ ಒಬ್ಬಕ್ಕೆ ತಾಯಿ ಅವಸರದೊಳಗೆ ಕೂಸನ್ನ ಎತ್ಕೊಂಡು ಬರೋದು ಬಿಟ್ಟು ಗಂಡನ್ನ ಎತ್ಕೊಂಡು ಬಂದಿದ್ದಳ್ರಿ ಗಂಡು ಭಾಳ ಸಣ್ಣ ಇತ್ತ ಗಿಡ್ಡಿದ್ದಂತ ಗಿಡ್ಡ ತೆಳ್ಳಗ ಗಿಡ್ಡ ಇದ್ದಂತ ಪಾಪದ ಗೊತ್ತಾಗಿಲ್ಲ ಅಷ್ಟು ಸಂಭ್ರಮ ಯಾವಾಗರ ಹೋಗಿನೋ ಯಾವಾಗರ ನೋಡಿನೋ ಯಾವಾಗರ ಕೇಳಿನೋ ಇಂಥ ಒಂದು ಅದ್ಭುತವಾಗಿರತಕ್ಕಂಥ ಸಂಭ್ರಮದಲ್ಲಿ ನಾವು ನೀವು ಎಲ್ಲರೂ ಕೂಡ ಯಾಕೋ ಸ್ವಲ್ಪ ನಮ್ಮ ತಾಯಂದ್ರೆ ಇವತ್ತು ಕಡಿಮೆ ಕಾಣಿಸಕತ್ತಾರೆ ಬಹುತೇಕ ಉಡಿ ತುಂಬಿಕೊಂಡು ಶಾಂತಾಗ್ಯಾರ ಕಾಣಿಸ್ತದೆ ಬಹಳ ಸುಂದರವಾಗಿರತಕ್ಕಂಥ ವಿಚಾರ ಕೇಳ್ರಿ ತಾಯಿ ಮಾದರಸ ಮಾದಲಾಂಬಿಕೆ ಸುಂದರವಾಗಿರ್ತಕ್ಕಂಥ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ ಹುಟ್ಟಿದ ದಿವಸವೇ ಭಗವಂತನೇ ಜಂಗಮ ರೂಪದಿಂದ ಬಂದು ವಿಭೂತಿಯನ್ನು ಧರಿಸಿ ಲಿಂಗವನ್ನು ಧರಿಸಿ ಈತ ಲೋಕ ಕಲ್ಯಾಣ ಮಾಡ್ತಾನೆ ಸ್ನಾನ ಪೂಜೆ ಆಗುವವರೆಗೂ ಕೂಡ ಈ ಮಗು ಹಾಲನ್ನು ಕುಡಿಯೋದಿಲ್ಲ ಏನನ್ನು ಸೇವಿಸೋದಿಲ್ಲ ಎಂಬತಕ್ಕಂಥ ಒಂದಿಷ್ಟು ವಿಚಾರವನ್ನು ಹೇಳಿ ಹೋದದ್ದು ತಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥ ವಿಷಯ ಮಹಾತ್ಮರ ಜನ್ಮ ಆಯಿತು ಅಂತಂದ್ರೆ ಸಾಕು ಅಲ್ಲಿ ಒಂದೇನೋ ವಿಶೇಷವಾಗಿರ್ತಕ್ಕಂಥ ಘಟನೆ ನಡೀತದ ಯಾವಾಗ ಗೌತಮ ಬುದ್ಧ ಹುಟ್ಟಿದ ದಿವಸವೇ ಬಹುದೂರದಲ್ಲಿ ಇರತಕ್ಕಂಥ ಅಸಿತ ಮಹರ್ಷಿಗಳು ಆ ಮಗುವಿನ ದರ್ಶನಕ್ಕೆ ಬರ್ತಾರಂತ ನೋಡಿ ಕುಲುಕುಲು ಅಂತ ನಗಿತಾರ ವಂದಸವನ ನಗುತ್ತಾರ ಮರುಕ್ಷಣದೊಳಗೆ ಅಳತಾರ ರಾಜನಿಗೆ ಆಶ್ಚರ್ಯ ಆತು ಮಹಾತ್ಮರೇ ನಗತೀರಿ ಯಾಕ ಅಳತೀರಿ ಯಾಕ ರಾಜ ಜಗತ್ಪ್ರಸಿದ್ಧ ಮಹಾತ್ಮನಾಗ್ತಾನ ಈತ ಲಕ್ಷ ಲಕ್ಷ ಜನ ಇವನಿಂದ ಉದ್ಧಾರ ಆಗ್ತಾರ ಈತನ ದರ್ಶನ ಪಡೆಯೋದೇ ಅಂತಂದ್ರೆ ಸೌಭಾಗ್ಯ ಇವ ಎಲ್ಲಿ ನಡೀತಾನ ಒಣಗಿರ್ತಕ್ಕಂಥ ಗಿಡ ಚಿಗುರ್ತಾವ ಸರೋವರದಲ್ಲಿ ಇರ್ತಕ್ಕಂಥ ತಾವರೆ ಹೂಗಳು ತಾನಾಗಿಯೇ ಅರಳುತ್ತಾವ ಬರಡ ಆಕಳ ಹೈನು ಕೊಡ್ತದ ಇವ ಸುಮ್ಮ ಸುಳಿದು ಹೋದ್ರೂ ಸಾಕು ಇಂಥ ಒಬ್ಬ ಮಹಾತ್ಮನ ಜನನ ಆಗೈತಲ್ಲ ಅವನನ್ನು ನಾನು ನೋಡಾಕತ್ತೀನಲ್ಲ ಅನ್ನುವ ಆನಂದ ಅದಕ್ಕೆ ನಾನು ನಗ್ತೀನಿ ಮತ್ತು ಯಾಕೆ ಅಳತಿರಪ್ಪ ಮುಂದೊಂದು ದಿವಸ ಈತನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದ ಪಾಲಿ ಭಾಷೆಯೊಳಗೆ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಬರಿತಾನ ಆ ಗ್ರಂಥವನ್ನು ಓದಲಿಕ್ಕೆ ನಾ ಇರುವುದಿಲ್ಲಲ್ಲ ನಾ ಸತ್ತು ಹೋಗ್ಬಿಡ್ತೀನಿ ಅಷ್ಟೊತ್ತಿಗೆ ಅದಕ್ಕೆ ನನಗೆ ದುಃಖ ಆಗ್ತದ ಅದಕ್ಕೆ ಅಳತೀನಿ ಯಾವಾಗ ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳ ಜನನ ಆತೋ ಹೊಟ್ಟೆ ಇನ್ನೂ 15 ನಿಮಿಷ ಆಗಿಲ್ಲ ಬಾಗಲದೊಳಗು ಒಬ್ಬ ಜಂಗಮ ಬಂದು ಭಿಕ್ಷಾಂದೇಹಿ ಅಂತ ಜೋಳಿಗೆ ಹಾಕ್ತಾನ ಮನೆಯಲ್ಲಿ ಇರ್ತಕ್ಕಂಥ ಆ ಅಜ್ಜಿ ಅಂತಾಳೆ ನಮ್ಮ ಮನೆಯಾಗ ಹಡ್ದಾರ ಮುಂದಿನ ಮನೆಗೆ ಹೋಗು ಆವಾಗ ಆ ಜಂಗಮ ಅಂತಾನೆ ಸಮಾಜ ರೂಪಿ ಜಂಗಮ ಅವ್ವ ಏನ್ ಹಡ್ದಾರ ಮನೆಯಾಗ ಗಂಡ ಹಡ್ದಾರ ಪುತ್ರ
ಸಂತಾನ ಆಯ್ತು ಅಂತಂದ್ರೆ ಅತ್ಯಂತ ಖುಷಿಯಾಗಿ ರುಚಿ ಹಂಚ್ತಾರ, ಸಿಹಿ ಹಂಚ್ತಾರ. ನೀ ಏನಾದ್ರೂ ನನಗೆ ಕೊಡೋದು ಬಿಟ್ಟು ಹಂಗ ಹೋಗ್ತೀ ಹಂಗ ಹೋಗ ಅಂತೀಯಲ್ಲ, ಇದು ಸರಿ ಏನು ಅಂತ ಕೇಳ್ತಾನ ಆ ಸಮಾಜ ರೂಪಿ ಜಂಗಮ. ಆವಾಗ ಆ ಅಜ್ಜಿ ಅಂತದ, ಅದೆಲ್ಲ ಶ್ರೀಮಂತರ ಮನೆಯಾಗ ಅಪರೂಪಕ್ಕೆ ಮಕ್ಕಳಾಗಿರ್ತಾವ, ಬಡವರಿಗೆ ಬೇಡ ಬೇಡ ಅಂದ್ರೂ ಆಗ್ತಾವ. ನಮ್ಮ ಮನೆಯಾಗ ಏನು ಇಲ್ಲ, ಮುಂದೆ ನಡಿ ಅಂದ ಬಿಡ್ತಾಳ ಮುದುಕಿ. ಯವ್ವ ಮಕ್ಕಳಟ್ಟು ಬ್ಯಾಸರ ಆಗಿದ್ರ, ಇವತ್ತು ಹುಟ್ಟಿದ ಮಗ ನನ್ನ ಜೋಳಿಗೆ ಹಾಕ್ಬಿಡು ಅಂದವ ಜಂಗಮ. ಅಯ್ಯೋ ಘಟ್ಟುಳ ಐನೋರ, ಅದು ಯಾರು ಬೇಡ ಅಂತಾರ ತಗೋ ಅಂತಾಳ ಮುದುಕಿ. ತಗೋ ಅಂದಿದ್ದ ತಡ ಹೊರಳಿ ನೋಡ್ತಾಳ, ಜಂಗಮನೇ ಇಲ್ಲ, ಜಂಗಮನೇ ಇಲ್ಲ. ಯಾಕ ಬಂದಿರ್ತಕ್ಕಂತ ಜಂಗಮ ಸಾಮಾನ್ಯನಿರ್ಲಿಲ್ಲ, ಆ ಪರಮಾತ್ಮನೇ ಜಂಗಮ ರೂಪದಿಂದ ಬಂದು ಆ ಕುಮಾರೇಶನಿಗೆ ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಹಚ್ತಾನೆ. ನಾವು ನೀವು ಹುಟ್ಟುದ ಬೇರೆ, ಮಹಾತ್ಮರ ಜನನಕ್ಕೆ ಕಾರಣ ಇರ್ತವ, ಅದಕ್ಕಂಥವರಿಗೆ ಕಾರಣಿಕ ಯುಗ ಪುರುಷ ಅಂತ ಕರೀತಾರ. ಕಾರಣ ಇಟ್ಕೊಂಡು ಹುಟ್ಟದವರು. ನಮ್ಮ ನಿಮ್ಮ ಹುಟ್ಟಿಗೆ ಕಾರಣಗಳೇ ಇಲ್ಲ. ಹುಟ್ಟುತ್ತೀವಿ, ಎಲ್ಲರೂ ಹೆಂಗ್ ಬದುಕ್ತಾರ, ಬದುಕ್ತೀವಿ, ಒಂದು ದಿವಸ ಸತ್ತು ಹೋಗ್ತೀವಿ, ಹಂಗಲ್ಲ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ ನಮ್ಮ ಶರಣರು. ಜ್ಞಾನದಂತೆ ಬಪ್ಪರು, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಮುಕ್ತರು ನೋಡಯ್ಯ ನಮ್ಮ ಶರಣರು ಅಂತ ಹೇಳ್ತಾರೆ ಶರಣರು. ದೊಡ್ಡವರು ಬರಾಕ ಒಂದು ಕಾರಣ ಅದ, ನಮಗ ನಿಮಗೆ ಯಾವುದೇ ಕಾರಣಗಳಿಲ್ಲ. ಬಸವಣ್ಣ ಬಂದ, ಎಂಥ ಅದ್ಭುತವಾಗಿರ್ತಕ್ಕಂತಹ ಕಾರಣ. 12 ದಿವಸಕ್ಕೆ ತೊಟ್ಟಲದಲ್ಲಿ ಹಾಕಿದ್ರೆ ನೀವೆಲ್ಲರೂ ಕೂಡಿ ಎಂಥ ಸಂಭ್ರಮ. ಬಸವ 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 ಅಂತ ನಾಮಕರಣ ಮಾಡಿ ಜೋಗುಳನವನ್ನು ಹಾಡಿದ್ರಿ ನನ್ನ ತಾಯಂದ್ರು. ಎಷ್ಟು ಸುಂದರವಾಗಿ ಅದ್ಭುತವಾಗಿರತಕ್ಕಂಥ ಜೋಗುಳ ಹಾಡಿದ್ರಿ. ಲಾಲಿ ಜೋ ಕಂದ ಲಾಲಿ ಜೋ ಬಾಲಚಂದ್ರ ಜೋ ಲಾಲಿ ಜೋ ಕಂದ ಲಾಲಿ ಜೋ ಬಾಲಚಂದ್ರ ಜೋ ಲೀಲಾನಂದ ಜೋ ಬಸವರಾಜ ಜೋ ಲಾಲಿ ಜೋ. ತಾಯಿ ಆನಂದದಿಂದ ಮಗುವಿನನ್ನ ತೊಟ್ಟಲದಲ್ಲಿ ಹಾಕಿ ಹಿಂಗ ತೂಗ್ತಾ ಇದ್ರ ಜೋಗುಳ ಹಾಡ್ತಾ, ತೊಟ್ಟಲದಾಗಿರ್ತಕ್ಕಂತ ಕೂಸ್ಯಾಕ ಅವ್ರ ಅಪ್ಪ ಸಹಿತ ಮಕ್ಕೋಬಕ್. ಎಂತ ಹರಕೆ ಆ ತಾಯಿ ಹರಕೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ನನಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಪ್ರಪಂಚದೊಳಗ ಕೆಟ್ಟ ಮಕ್ಕಳು ಹುಟ್ಟತಾವ ಖರೆ, ಆದ್ರೆ ಕೆಟ್ಟ ತಾಯಿ ಎಂದಿಗೂ ಕೂಡ ಇರೋದಿಲ್ಲ ಅಂತ ಸುಭಾಷಿತ ಹೇಳ್ತದ. ಎಂಥ ಆ ಮಮತೆ, ಎಂಥ ಪ್ರೀತಿ ಮಕ್ಕಳ ಬಗ್ಗೆ. ತನ್ನ ರಕ್ತವನ್ನ ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ಮಗುವಿನ ಬಗ್ಗೆ ಎಲ್ಲಿಲ್ಲದ ಪ್ರೀತಿ, ಎಷ್ಟೊಂದು ಪ್ರೀತಿ, ಎಷ್ಟೊಂದು ಮೋಹ ಮಮಕಾರ ಅಂತಂದ್ರೆ, ಯವ್ವ ನಾ ಹೇಳೋದು ಖರೆ ಐತೋ ಇಲ್ಲೋ, ಮಾಡ್ಕೊಂಡು ಗಂಡನಾದ್ರೂ ಬಿಡ್ತೀರಿ, ಹಡದ ಮಗನ್ನ ಎಂದೂ ಬಿಡುವುದಿಲ್ಲ. ನೀವು ಬಿಡ್ತೀರೇನ? ಗಂಡನ ಬಿಡಕ್ಕೆ ತಯಾರಾಗ್ತೀರಿ, ಮಕ್ಕಳನ್ನ ಬಿಡುವುದಿಲ್ಲ. ಯಾಕೆ? ರಕ್ತ ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ಮಕ್ಕಳು 9 ತಿಂಗಳು ಹತ್ತು ಹೆತ್ತು, ಎಂಥ ಒಂದು ಪ್ರೀತಿ, ಎಂಥ ಒಂದು ಅಕ್ಕರೆಯಿಂದ ಆ ಮಕ್ಕಳನ್ನು ಬೆಳೆಸಿರ್ತೀರಿ. ಹತ್ತು ಸಾವಿರ ವರ್ಷಗಳ ಹಿಂದೆ ನಮ್ಮ ವೇದಗಳು ಬಂದು, ಆ ವೇದದ ಮೊದಲು ಮಾತುಗಳು ಯಾವ ಗೊತ್ತದ ಏನು? ತಾಯಿ ನಿಮ್ಮ ಸ್ಥಾನ ಎಷ್ಟು ದೊಡ್ಡದು. ನಿನ್ನೆ ನಮ್ಮ ಹೆಬ್ಬಾಳ್ಕರ್ ತಾಯಿಯಾಗಲಿ, ಸೀಮಾಕ್ಕಾಗಲಿ, ಪೂಜ್ಯರಾಗಲಿ, ನಿಮ್ಮ ಬಗ್ಗೆ ಎಂಥ ಸುಂದರ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಹಂಚಿಕೊಂಡ್ರಲ್ಲ. 10,000 ವರ್ಷಗಳ ಹಿಂದೆ ನಮ್ಮ ಋಷಿ ಮಹರ್ಷಿಗಳು ವೇದಗಳು ಅಂತ ಬರೆದು ಇಟ್ರು. ಆ ವೇದಗಳ ಪ್ರಥಮ ಪಾಠ ಏನು ಗೊತ್ತದ ಏನು? ಸತ್ಯಂ ವದ ಧರ್ಮಂ ಚರ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಎಂಥ ಮಾತು!
ಹತ್ತು ಸಾವಿರ ವರ್ಷಗಳ ಹಿಂದೆ ಇಂಥ ಗುಡಿ ಗುಂಡಾರಗಳು ಇರಲಿಲ್ಲ ಅಂತ ಕಾಣಿಸ್ತದ. ಅಥವಾ ಇದ್ರೂ ಕೂಡ ಆ ದೇವರುಗಳನ್ನು ನಮ್ಮ ಋಷಿ ಮಹರ್ಷಿಗಳು ಪರಿಚಯ ಮಾಡಲಿಲ್ಲ. ಗುಡಿಯಲ್ಲಿ ಇರ್ತಕ್ಕಂಥ ದೇವರುಗಳನ್ನು ನಮ್ಮ ಋಷಿ ಮಹರ್ಷಿಗಳು ಪರಿಚಯಿಸಲಿಲ್ಲ. ಬದಲಾಗಿ ಕಣ್ಣಿಗೆ ಕಾಣಿಸ್ತಕ್ಕಂಥ ನಾಲ್ಕು ದೇವರನ್ನು ಅವರು ಪರಿಚಯ ಮಾಡಿದ್ರು. ಒಂದನೇ ದೇವರು ಮಾತೃದೇವೋಭವ, ಎರಡನೇ ದೇವರು ಪಿತೃದೇವೋಭವ, ಮೂರನೇ ದೇವರು ಆಚಾರ್ಯ ದೇವೋಭವ, ನಾಲ್ಕನೇ ದೇವರು ಅತಿಥಿ ದೇವೋಭವ. ನಿನ್ನನ್ನು ಹಡೆದಿರ್ತಕ್ಕಂಥ ತಾಯಿ ನಿನ್ನ ಪಾಲಿನ ಮೊದಲನೆಯ ದೇವರು. ಪವಿತ್ರವಾಗಿರ್ತಕ್ಕಂಥ ಕುರಾನ್ ಸಹಿತ ಹೇಳ್ತದೆ ಸ್ವರ್ಗವು ನಿನ್ನ ತಾಯಿಯ ಪಾದದ ಕೆಳಗಡೆ ಇದೆ ಎಂಬತಕ್ಕಂಥ ಮಾತು. ಮ್ಯಾಲಿಲ್ಲೋ ಸ್ವರ್ಗ, ನಿನ್ನ ತಾಯಿಯ ಪಾದ ಕೆಳಗಡೆ ಅದ. ಇದರ ಅರ್ಥ ಏನು? ತಾಯಿ ಸೇವಾ ಮಾಡೋ ಹುಚ್ಚ. ಪ್ರಪಂಚದೊಳಗೆ ಯಾವ ವಸ್ತು ಬೇಕಾದರೂ ಸಿಗ್ತದೆ ದುಡ್ಡು ಕೊಟ್ರೆ, ತಾಯಿ ಸಿಗ್ತದೇನೋ? ನಿಮ್ಗೆಲ್ಲರಿಗೂ ಒಂದು ಮಾತು ಗೊತ್ತು, ಪಾಪವನ್ನು ಕಳ್ಕೋಬೇಕು, ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಎಲ್ಲ ಕಡೆಗೆ ತೀರ್ಥ ಯಾತ್ರೆಗಳನ್ನು ನೀವು ಮಾಡಿರಿ, ಮಾಡ್ತಾ ಅದೀರಿ, ಮಾಡೋರು ಅದೀರಿ, ಅಥವಾ ಮಾಡಿದ್ದವರನ್ನು ನೋಡಿದ್ದೀರಿ. ಕಾಶಿಗೋ, ರಾಮೇಶ್ವರಕ್ಕೋ, ಗೋಕರ್ಣಕ್ಕೋ, ಕೇದಾರಕ್ಕೋ, ಅಥವಾ ಹಿಮಲಿಂಗಕ್ಕೋ ಬಹಳ ದೂರ 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 ಹೋಗಿ ದರ್ಶನವನ್ನು ತೆಗೆದುಕೊಳ್ತೀರಿ. ಅಲ್ಲಿ ಇರ್ತಕ್ಕಂಥ ಗಂಗಾ ನದಿ ಆಗಿರ್ಬೋದು, ಯಮುನಾ ನದಿ ಆಗಿರ್ಬೋದು, ಮತ್ತೊಂದು ನದಿ ಆಗಿರ್ಬೋದು, ಅಲ್ಲಿ ಮುಳುಗಿ 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 ಹೇಳ್ತೀರಿ. ಯಾಕೆ? ಪಾಪವನ್ನು ಕಳ್ಕೊಂಡು ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು. ತೀರ್ಥಕ್ಷೇತ್ರ ಅಂತಂದ್ರೆ ಅತ್ಯಂತ ಪವಿತ್ರ ಕ್ಷೇತ್ರ. ಅಲ್ಲಿ ಮುಳುಗಿದ್ರೆ ನಾವು ಪವಿತ್ರ ಆಗ್ತೀವಿ ಅನ್ನೋ ಭಾವನೆ. ಹೋಗ್ರಿ ಬ್ಯಾಡ ಅನ್ನೋದಿಲ್ಲ, ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡ್ರಿ ಬ್ಯಾಡ್ರಿ ಅನ್ನೋದಿಲ್ಲ. ಆದ್ರೆ ಒಂದು ಮಾತು ಮಾತ್ರ ನಮ್ಮ ಜನ ತಿಳ್ಕೊಳ್ಬೇಕು, ನಿನ್ನನ್ನು ಹಡೆದಿರ್ತಕ್ಕಂಥ ತಾಯಿಯ ಮಡಿಲು ಎಂಬತಕ್ಕಂಥದ್ದೇನದ ಅಲ್ಲ, ಆ ಮಡಿಲಿಗಿಂತ ಪವಿತ್ರ ಕ್ಷೇತ್ರ ಪ್ರಪಂಚದೊಳಗೆ ಯಾವುದು ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಆ ತಾಯಿಯ ಮಡಿಲಲ್ಲೇ ಆಡ್ಯಾರ. ಆ ತಾಯಿಯ ಮಡಿಲಿಕ್ಕಿಂತ ಶ್ರೇಷ್ಠ ಪುಣ್ಯಕ್ಷೇತ್ರ ಈ ಪ್ರಪಂಚದೊಳಗೆ ಯಾವುದಾದ್ರೂ ಕೂಡ ಅದ ಏನು? ಸೊಮ್ಮೆ ಸೊಮ್ಮೆ ಅಮ್ಮ ಭಾವ ತುಂಬಿ ಅಮ್ಮ ಅಂದ್ರೆ ಸಾಕು, ಎಷ್ಟೋ ಕಷ್ಟಗಳು ದೂರ ಆಗುತ್ತವೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅಪಿ ಸ್ವರ್ಣ ಮೈಲಂಕ ನ ಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಯಾವಾಗ ರಾಮ ರಾವಣರ ಯುದ್ಧ ಆಯಿತು, ರಾಮ ಲಂಕೆಯನ್ನು ಗೆದ್ದ, ಆವಾಗ ಲಕ್ಷ್ಮಣ ಅಂತಾನೆ, ಅಣ್ಣ ಈ ಲಂಕಾ ಪಟ್ಟಣ ಬಂಗಾರದ ಇಟ್ಟಿಗೆಗಳಿಂದ ಕಟ್ಟಿರ್ತಕ್ಕಂಥ ಸುವರ್ಣ ಲಂಕೆ ಇದು, ಅತಿಯಾದ ಸಂಪತ್ತಿನಿಂದ ಕೂಡಿರ್ತಕ್ಕಂಥದ್ದು. ನಮ್ಮ ಅಯೋಧ್ಯೆಯೋ ಕಲ್ಲು ಮಣ್ಣಿನಿಂದ ಕಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಬಂಗಾರದ ಲಂಕೆಯಲ್ಲೇ ನಾವು ಇರೋಣ ಅಂದಾಗ ಎಂಥ ಅದ್ಭುತ ಮಾತು ಹೇಳ್ತಾನೆ ಶ್ರೀರಾಮಚಂದ್ರ. ತಮ್ಮ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹುಚ್ಚ, ನಮ್ಮನ್ನು ಹಡೆದಿರ್ತಕ್ಕಂಥ ತಾಯಿ, ನಮಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಭೂಮಿ ಸ್ವರ್ಗಕ್ಕಿಂತಲೂ ಕೂಡ ಹೆಚ್ಚಿಂದು. ಆ ಕಾರಣಕ್ಕಾಗಿ ಈ ಲಂಕೆ ಬಂಗಾರದಿದ್ರೇನಾಯ್ತು, ಕಲ್ಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ಅಯೋಧ್ಯೆಯೇ ಪರಮ ಪಾವನ ಅಂತ ಅಯೋಧ್ಯೆಗೆ ಬರ್ತಾನೆ ಶ್ರೀರಾಮಚಂದ್ರ. ಇಂದು ನಾವು ಸಮಾಜದಲ್ಲಿ ಶ್ರೀರಾಮಚಂದ್ರನ ಹೆಸರನ್ನು ಕೇಳ್ತೇವೆ, ಕಾರಣ ತಂದೆಯ ಮಾತನ್ನ ನಡೆಸಿ ಕೊಡುವುದಕ್ಕೋಸ್ಕರ ಒಂದಲ್ಲ ಎರಡಲ್ಲ 14 ವರ್ಷ ವನವಾಸವನ್ನು ಅನುಭವಿಸಿದ, ತಂದೆ ಮಾತಿಗೆ ಬೆಲೆ ಕೊಟ್ಟ ಅಂತೇನೆ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಅಂತ ತಿಳ್ಕೊಂಡು ಇಂದು ಕೂಡ ನಮ್ಮ ಹೃದಯದೊಳಗೆ ಕುಂತುಕೊಂಡಿದ್ದಾನೆ. ಶ್ರವಣ ಕುಮಾರನ ಹೆಸರನ್ನು ನಾವು ಕೇಳ್ತೇವೆ, ಕಣ್ಣು ಕಾಣದೇ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ತೀರ್ಥಯಾತ್ರೆಯನ್ನ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಆ ತಂದೆ ತಾಯಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ ಶ್ರವಣ ಕುಮಾರ. ಶಿವಾಜಿ ಮಹಾರಾಜನ ಕಥೆಯನ್ನ ಕೇಳ್ತೇವೆ,
ತಾಯಿ ಮೇಲೆ ಅದಂತ ಪ್ರೀತಿ ಮಹಾತ್ಮ ಗಾಂಧಿಯವರ ಹೆಸರನ್ನು ಕೇಳ್ತೇವೆ ಆತನ ತಾಯಿಯ ಅಂತ ಒಂದು ಒಳ್ಳೆಯ ಸಂಸ್ಕಾರ ಇವತ್ತು ಪ್ರಪಂಚದಲ್ಲಿ ಯಾರಾದರೂ ಕೂಡ ದೊಡ್ಡವರು ಆಗಿದ್ದಾರೆ ಅಂತಂದ್ರೆ ಆ ತಾಯಿಯ ಮಾರ್ಗದರ್ಶನ ಬಹಳ ದೊಡ್ಡದು ದುಡ್ಡು ಕೊಟ್ಟರೆ ಈ ಪ್ರಪಂಚದೊಳಗೆ ಬೆಕ್ಕಾದ್ದು ಸಿಗುತ್ತದೆ ತಂದೆ ತಾಯಿ ಸಿಗುತ್ತದೇನು ಮನೆಯಲ್ಲಿ ಇರತಕ್ಕಂತ ಆ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿ ಪಂಚಲಿಂಗಪ್ಪನ ಗುಡಿಗೋ ಆಲೂರು ಮಠಕ್ಕೋ ಸೋಮಶೇಖರ ಮಠಕ್ಕೋ ಬಂದು ಗುರುಗಳಿಗೆ ಅಡ್ಡ ಉದ್ದ ನಮಸ್ಕಾರ ಮಾಡ್ರು ಏನು ಪ್ರಯೋಜನ ಇಲ್ಲ ಮಠದಾಗಿರತಕ್ಕಂತ ಗುರುಗಳು ಗುಡಿಯಲ್ಲಿ ಇರತಕ್ಕಂತ ದೇವರಂತಾರೆ ಏ ತಮ್ಮ ನಾವು ದೇವರಲ್ಲ ನಿಮ್ಮ ಮನೆಯಾಗಿನ ದೇವರ ನಿಜವಾಗಿರತಕ್ಕಂತ ದೇವರು ಮೊದಲು ಅವರು ತೃಪ್ತಿ ಆಗಬೇಕು ಅವರು ಆನಂದ ಆಗಬೇಕು ಯಾವ ಮಗ ತನ್ನನ್ನ ಹಡದಿರತಕ್ಕಂತ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ತರಸ್ತನ ಅವ ಮಗ ಅಲ್ಲ ಅವ ಒಬ್ಬ ನಾಲಾಯಕ ಅನ್ನಬಹುದು ಅಷ್ಟೇ ತಂದೆ ತಾಯಿಯ ಸುಖ ದುಃಖನೇ ತನ್ನ ಸುಖ ದುಃಖ ಅಂತ ಯಾವ ಭಾವಿಸ್ತನ ಅವನೇ ಒಬ್ಬ ಸತ್ಪ್ರಜೆ ಆಗಲಿಕ್ಕೆ ಸಾಧ್ಯ ಒಬ್ಬ ಒಳ್ಳೆಯ ಮನುಷ್ಯನಾಗಲಿಕ್ಕೆ ಸಾಧ್ಯ ನಿಮಗೊಂದು ಮಾತು ಹೇಳ್ತೀನಿ ಸುಮ್ಮನೆ ಹಂಗ ವಿಚಾರ ಮಾಡ್ರಿ ಹೌದು ಅಲ್ಲೋ ಅಂತ ಸುಮ್ಮನೆ ನಿಮ್ಮೊಳಗೆ ನೀವು ತಿಳ್ಕೊಂಡು ನೋಡ್ರಿ ಜೀವನದೊಳಗೆ ನೀವು ನಾಲ್ಕು ದುಡ್ಡು ಗಳಿಸಾಕತ್ತೀರಿ ಒಂದಿಷ್ಟು ಸಮಾಜದೊಳಗೆ ಅತ್ಯಂತ ಯೋಗ್ಯತೆಯಿಂದ ಇರಾಕತ್ತೀರಿ ನಾಲ್ಕು ಮಂದಿ ಬಾಯಾಗ ಇರಾಕತ್ತೀರಿ ಏನೋ ಒಂದಿಷ್ಟು ಸಾಧನೆ ಮಾಡಾಕತ್ತೀರಿ ಅಂತಂದ್ರೆ ನಿಮ್ಮ ಬೆಳವಣಿಗೆ ನೋಡಿ ಸಂತೋಷ ಪಡೋರು ಹೆಚ್ಚು ಏನು ಸಂಕಟ ಪಡೋರು ಹೆಚ್ಚು ಸಂಕಟ ಪಡೋರು ಹೆಚ್ಚಲ್ಲಪ್ಪ ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋರ ಹೆಚ್ಚು ಸಂಕಟ ಪಡೋರ ಹೆಚ್ಚು ಆದ್ರೆ ಎರಡೇ ಎರಡು ಜೀವ ಇರ್ತವ ನೀವು ಬೆಳೆದಂಗ 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 ಖುಷಿ ಪಡ್ತಕ್ಕಂಥ ಎರಡೇ ಜೀವ ಅಂತಂದ್ರೆ ನಿನ್ನ ಹಡೆದಿರ್ತಕ್ಕಂಥ ತಾಯಿ ಮತ್ತು ತಂದೆ ಖುಷಿ ಪಡ್ತಾರ ನನ್ನ ಮಗ ಬೆಳೆಯಕತ್ತಾನ ನಿನ್ನ ಹಿಂದ ಮುಂದೆ ಹುಟ್ಟಿರ್ತಕ್ಕಂಥ ಅಣ್ಣ ಸಂಬಂಧಿರು ಸಹಿತ ಆ ಹೊಟ್ಟೆ ಕಿಚ್ಚು ಪಡಬಹುದು ಇಲ್ಲ ಅಂತಲ್ಲ ಖುಷಿ ಪಡ್ತಾರ ಅಂತಂದ್ರೆ ಅವರಂತ ಪುಣ್ಯವಂತರು ಮತ್ತಾರು ಇಲ್ಲ ಸಂಕಟ ಪಡೋರ ಹೆಚ್ಚಪ್ಪ ಆ ಕಾರಣಕ್ಕಾಗಿ ಈ ಎರಡು ವಸ್ತು ಬಹಳ ದೊಡ್ಡದು ಅದಕ್ಕೆ ನಮ್ಮ ಭಾರತದ ಒಂದು ಪುರಾತನ ಸಂಸ್ಕೃತಿಯಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥ ಮೊದಲನೇ ದೇವರು ತಾಯಿ ಎರಡನೇ ದೇವರು ತಂದೆ ಸಣ್ಣ ಪುಟ್ಟ ಅವಶ್ಯಕತೆಗಳು ಬೇಕಾದಾಗ ನೆನಪಿಗೆ ಯಾರು ಬರ್ತಾರ ತಾಯಿ ಬರ್ತಾಳೇನಿಲ್ಲವ ಸ್ವಲ್ಪ ಒಂದಿಟ್ಟು ತಲೆ ಫಲಸಾತು ಅಂತಂದ್ರೆ ನಮ್ಮವ್ ಎಷ್ಟು ಚಂದ ಸೀಗಿ ಪುಡಿ ಹಚ್ಚಿ ಎರಿತಾಳ ತಾಯಿ ನೆನಪಿಗೆ ಬಂದು ಬಿಡ್ತಾಳು ಬಟ್ಟಿ ಹೊಲಸಾದ್ರೆ ತಾಯಿ ನೆನಪಿಗೆ ಬರ್ತಾಳು ಹೊಟ್ಟೆ ಹಸಿತು ಅಂತಂದ್ರೆ ತಾಯಿ ನೆನಪಿಗೆ ಬರ್ತಾಳು ನಿದ್ದಿ ಬಂತು ಅಂತಂದ್ರೆ ಹಾಸಿಗೆ ಹಾಸು ಕೊಡುವುದಕ್ಕೂ ತಾಯಿ ನೆನಪಿಗೆ ಬರ್ತಾಳು ಸಣ್ಣ ಪುಟ್ಟ ಕೊರತೆಗಳು ಬಂದಾಗ ಮೊದಲಿಗೆ ನೆನಪಿಗೆ ಬರ್ತಕ್ಕಂಥದ್ದೇ ಹಡದವ್ವ ಆದ್ರೆ ಸ್ಕೂಲ್ ಫೀಸ್ ತುಂಬಬೇಕಾಗಿತ್ತು ಅಂತಂದ್ರೆ ಅಪ್ಪ ನೆನಪಿಗೆ ಬರ್ತಾನ ನೋಡ್ರಿ ಹೊಸ ಶರ್ಟು ಪ್ಯಾಂಟು ಗಿಂಟು ತದ್ದು ಕೊಡ್ಬೇಕಾಗಿತ್ತು ಅಂತಂದ್ರೆ ಅಪ್ಪ ನೆನಪಿಗೆ ಬರ್ತಾನ ಒಂದು ಉದ್ಯೋಗ ವ್ಯಾಪಾರ ಮಾಡಬೇಕಾಗಿತ್ತು ಬಾಂಡವಾಳ ಬೇಕಾಗಿತ್ತು ಅಂತಂದ್ರೆ ಅಪ್ಪ ನೆನಪಿಗೆ ಬರ್ತಾನ ಒಂದು ನೌಕರಿಗೆ ಹೋಗ್ಬೇಕಾಗಿತ್ತು 15-20 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಅಂತಂದ್ರೆ ಅಪ್ಪ ನೆನಪಿಗೆ ಬರ್ತಾನ ಅಷ್ಟ ಯಾಕ ಹಾದಿಯಾಗಿ ಎಲ್ಲೋ ಹೋಗ್ತಿರ್ತೀರಿ ಒಂದು ಯಾವುದೋ ಒಂದು ಲಾರಿ ಬಂದು ಇನ್ನೇನು ನನಗೆ ಆಯ್ತೈತಿ ಅನ್ನೋದು ಗೊತ್ತಾದಾಗ ಅವ್ವ ಅನ್ನೋದಿಲ್ಲ ಯಪ್ಪ ಅಂದು ಬಿಡ್ತೀರಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅವ್ವ ನೆನಪಿಗೆ ಬಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಅಪ್ಪ ನೆನಪಿಗೆ ಬರ್ತಾನ ಅದಕ್ಕೆ ತಮ್ಮ ನಿನ್ನ ರಕ್ತದ ರೋಮ ರೋಮಗಳಲ್ಲಿಯೂ ಕೂಡ ತಂದೆ ತಾಯಿಯ ಉಪಕಾರ ಅಡಗಿದ ಹುಚ್ಚ ಆ ಕಾರಣಕ್ಕಾಗಿ ಅವೆರಡು ಬಹಳ ದೊಡ್ಡ ವಸ್ತು ಅದಾವ ಬಹಳ ದೊಡ್ಡ ವಸ್ತು ಅದಾವ ನಾವು ನಿಮ್ಮ ಅಜ್ಜಾರು ಕಮತ್ಗಿ ಅಜ್ಜಾರು ಮತ್ತು ಅಮೀನ್ಗಡ ಅಜ್ಜಾರು ಜೈಪುರಕ್ಕೆ ನಡೆದಿದ್ವಿ ಈಗೇನು ಚನ್ನಬಸ್ವಾಮಿಗಳದೊಂದು ಸಣ್ಣ ಮೂರ್ತಿ ಮಾಡಿಸೈತಿಲ್ಲ ಮಠದಾಗ ಐತಿ ನೀವು ಬೇಕಾದ್ರೆ ನೋಡ್ಬೋದು ನಿಮ್ಮ ಅಜ್ಜವರೊಂದು ಮೂರ್ತಿ ಮಾಡಿಸಿದ್ರು ನಾವು ಒಂದು ಮೂರ್ತಿ ಮಾಡಿಸಿದ್ವಿ ಮತ್ತು ಇಲ್ಲಿ ನಮ್ಮ ಮಾದನ ಹಿಪ್ಪರಿಗೆ ಅಪ್ಪಗಳು ಬರ್ತಾರಲ್ಲ ಅವ್ರು ಎರಡು ಸುಮಾರು ಒಂದು 7 ಮೂರ್ತಿ ಮಾಡ್ಸಕ್ಕೆ ಹಾಕಿದ್ವಿ ನಾವು ಜೈಪುರಕ್ಕೆ ರಾಜಸ್ಥಾನ ನಾವು ಬೆಂಗಳೂರು ಏರ್ಪೋರ್ಟ್ದಿಂದ ನಾವು ಜೈಪುರಕ್ಕೆ ಹೋಗಬೇಕಾಗಿತ್ತು ಫ್ಲೈಟ್ ಇನ್ನೊಂದು ಒಂದು ತಾಸು ದೀಡ್ ತಾಸು ಲೇಟ್ ಇತ್ತು ಅಂತ ಕಾಣಿಸ್ತದೆ ಬೋರ್ಡಿಂಗ್ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ ಒಂದು ಮುದುಕಿ ಒಂದೇ ಸೌನ ಅಳ್ಳಾಕತ್ತಿತ್ತು ಪಾಪ ಆ ಅಜ್ಜಿ ಯಪ್ಪ ನನಗೂ ಕರ್ಕೊಂಡು ಹೋಗೋ ಅಂತ ಒಂದು ಸೌನ ಅವನು ಕಾಲು ಹಿಡಿತಿತ್ತು ಅವ ಕಾಲಿಲೆ ಹಂಗೆ ಒದ್ದೆ ಒದಿತಿದ್ದ
ಅವ ಆ ರೀತಿ ಮಾಡೋದು ನೋಡಿ ನಾವು ಹತ್ರ ಹೋದ್ವಿ, ಯಾಕಮ್ಮ ಯಾಕೆ ಅಳಕತ್ತಿದಿ, ಈ ವ್ಯಕ್ತಿ ಯಾರು, ನಿನಗೆ ಯಾಕೆ ಓದ್ಯಾಕತ್ತನ ಅಂತ ಕೇಳಿದ್ವಿ. ಅವ ಬೇರೆ ಯಾರು ಅಲ್ಲಪ್ಪ, ನಂದು ಇರ ಒಬ್ಬವನೇ ಮಗ ಅವನು, ಮತ್ತೆ ಯಾಕೆ ಓದ್ಯಾಕತ್ತಾನ, ನನಗೆ ಅನಾಥಾಶ್ರಮದೊಳಗೆ ಬಿಟ್ಟು ನಡ್ದಾನ. ಅವ ತಾನು ತನ್ನ ಹೆಂಡತಿ ತನ್ನ ಒಂದು ಮಗು ಮುಂಬೈದೊಳಗೆ ಇರಬೇಕು ಅಂತ ಅವರು ನಡೆದಾರ. ಇರಾಕ್ ಒಬ್ಬ ಮಗನ ಬಿಟ್ಟು ನಾ ಹೆಂಗ ಇರಲಿ, ಬಹಳ ಕಷ್ಟಪಟ್ಟು ಈತನನ್ನು ಹಡೆದು ಈತನನ್ನು ಬೆಳೆಸಿ ಸುಂದರವಾಗಿರ್ತಕ್ಕಂಥ ಕನ್ಯೆಯನ್ನು ನೋಡಿ ಮದುವೆ ಮಾಡಿದ್ದೀನಿ. ಯಾವಾಗ ಹೆಂಡತಿ ಬಂದಳು ನನ್ನ ಬಿಟ್ಟು ಬಿಟ್ಟೆಪ್ಪ, ಅದಕ್ಕೆ ಮುಂಬೈಗೆ ಇರಾಕ್ ಅಂತ ನಡೆದನ, ನನಗೂ ಕರ್ಕೊಂಡು ಹೋಗು ಅಂತ ನಾವು ಹೇಳಕತ್ತೀವಿ, ಕೇಳ್ತಾ ಇಲ್ಲ. ಆ ಮುದುಕಿ ಆ ಅಜ್ಜಿ ನಮಗೆ ಹೇಳೋದು ನೋಡಿ ಮತ್ತಷ್ಟು ಸಿಟ್ಟು ಬತ್ತವನಿಗೆ. ಏನಂತನೋ ಗೊತ್ತದೇನು, ಆ ಪುಣ್ಯಾತ್ಮ ಬಹಳ ಕಷ್ಟಪಟ್ಟು ಹಡದೆ 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 ಅಂತ ನಾಲ್ಕು ಮಂದಿ ಮುಂದೆ ಹೇಳಕತ್ತಿದಿ, ನೀನ್ ಹಡ್ದಿದ್ದ ಕಿಮ್ಮತ್ ಏನು ಅಂತ ಕೇಳತ್ತಾನ. ಎಂಥ ನಾಲಾಯಕ ಮಕ್ಕಳು, ನನ್ನನ್ನು ಹಡ್ದಿಯಲ್ಲ, ನಿನ್ನ ಕಿಮ್ಮತ್ ಎಷ್ಟು, ಲಕ್ಷ ಎರಡು ಲಕ್ಷ ರೂಪಾಯಿ ಕೇಳ್ತಾನ. ಏಳು ಏಳು ಜನ್ಮ ಹುಟ್ಟಿ ಬಂದು ಆ ಪಾದದ ಸೇವೆ ಎಷ್ಟೇ ಮಾಡಿದ್ರು ಕೂಡ ತಾಯಿಯ ಋಣ ತೀರ್ಸಕ್ ಆಗುದಿಲ್ಲ. ಇನ್ನೇನು ಲಕ್ಷ ಎರಡು ಲಕ್ಷ ರೂಪಾಯಿದೊಳಗೆ ತಾಯಿ ಋಣ ತೀರಿಸ್ತೇ ಹುಟ್ಟ. ನೀನು ಮಹಾನ್ ಸನ್ಯಾಸಿ ಅನಿಸಿಕೊಂಡಿರ್ತಕ್ಕಂಥ ಅದ್ವೈತ ಮತವನ್ನ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಕೂಡ ಅಷ್ಟು ದೊಡ್ಡ ಸನ್ಯಾಸಿ ಆಗಿದ್ರು ಕೂಡ ತಾಯಿಯ ಋಣ ತೀರಿಸಬೇಕಾತ್, ಅಂತ್ಯಕಾಲದಲ್ಲಿ ಬಂದು ವಿಧಿ ವಿಧಾನ ಮಾಡಬೇಕಾತ್. ಅಷ್ಟೇ ಏಕೆ, ನಮ್ಮ ಕಣ್ಣೆದುರುಗಡೆ ಇಲ್ಲೇ ನಮ್ಗೆ ಬಹಳ ಸಮೀಪದವರಾಗಿರ್ತಕ್ಕಂಥ ಹಾನಗಲ್ಲು ಕುಮಾರ ಮಹಾಸ್ವಾಮಿ ಅಂತ ಸನ್ಯಾಸಿ ಬಹುತೇಕ ನಾವು ಈ ನಮ್ಮ ಈ ಸಮಾಜ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವರು ಕೂಡ ಮೂರು ತಿಂಗಳು ಕಷ್ಟಪಟ್ಟು ದುಡಿದು 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 ಇವ ತಾಯಿಯ ಋಣ ಎಷ್ಟು ಮಾಡಿದ್ರು ಕೂಡ ತೀರ್ಸಕ್ ಆಗುದಿಲ್ಲ. ಈಗ ಮೂರು ತಿಂಗಳು ಕಷ್ಟಪಟ್ಟು ಒಂದಿಟ್ಟು ದುಡ್ಡು ಗಳಿಸಿನಿ, ತಗೋ ಇದು ನಿನ್ನ ಉಡ್ಯಾಗ ಹಾಕೋ, ನಿನ್ನ ಮನೆತನವನ್ನು ನಡೆಸು, ನನಗೆ ಸಮಾಜಕ್ಕೆ ಬಿಟ್ಟು ಕೊಡು ತಾಯಿ ಅಂತ ತಿಳ್ಕೊಂಡು ಸುಮಾರು 150 ವರ್ಷಗಳ ಹಿಂದೆ 300 ರೂಪಾಯಿ ತಾಯಿ ಉಡಿಯೊಳಗೆ ಹಾಕಿ ನಿನ್ನ ಈ ಋಣದಿಂದ ಮುಕ್ತ ಮಾಡುವಂತ ತಾಯಿ ಪಾದಕ್ಕೆ ಬೀಳ್ತಾರೆ ಹಾನಗಲ್ಲು ಕುಮಾರಸ್ವಾಮಿ. ಅತ್ಯಂತ ದೊಡ್ಡ ಋಷಿ ಮಹರ್ಷಿಗಳು ಯೋಗಿಗಳು ತ್ಯಾಗಿಗಳೇ ಆ ತಾಯಿಯನ್ನು ಇಷ್ಟೊಂದು ಕೊಂಡಾಡಿರುವಾಗ ಋಣವನ್ನು ತೀರಿಸಿರುವಾಗ ನಾವು ನೀವು ಯಾವ ಗಿಡ ತಪ್ಪಲವ. ಆ ಕಾರಣಕ್ಕಾಗಿ ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು, ಬಹಳ ದೊಡ್ಡದು, ಬಹಳ ದೊಡ್ಡದು. ಇಲ್ಲಿ ಮಾದಲಾಂಬಿಕೆ ನೋಡ್ಬೇಕು ಬಸವಣ್ಣನನ್ನು ಬೆಳೆಸ್ತಕ್ಕಂಥ ಪರಿ. ಗುರುಗಳು ಹೇಳಿದ ಹಾಗೆ ಆ ಮಗುವಿಗೆ ಆನಂದ ಎಣ್ಣೆ ಹಚ್ಚಿ ಸ್ನಾನವನ್ನು ಮಾಡಿಸಿ ಮೈ ತುಂಬ ಬಟ್ಟೆಯನ್ನು ಧರಿಸಿ ಹಣೆ ಮೇಲೆ ವಿಭೂತಿ ಗಂಧವನ್ನು ಧರಿಸಿ ಕೊರಳಲ್ಲಿರ್ತಕ್ಕಂಥ ಲಿಂಗವನ್ನು ತಾನೇ ಸ್ವತಃ ತೊಳೆದು ಲಿಂಗ ಪೂಜೆಯನ್ನು ಮಾಡಿದ ನಂತರವೇ ಪ್ರತಿದಿನವೂ ಕೂಡ ಅಮೃತ ಸ್ವರೂಪದಲ್ಲಿ ಇರತಕ್ಕಂಥ ತನ್ನ ಎದೆ ಹಾಲನ್ನು ಕುಡಿಸ್ತಾ ಇದ್ದಾಳೆ. ಮಕ್ಕಳಿಗೆ ತಾಯಿಯೇ ಎದೆ ಹಾಲೇ ಪರಮ ಅಮೃತ. ಹಳ್ಳ್ಯಾಗ ಆ ಮಕ್ಕಳಿಗೆ ಎದೆ ಹಾಲು ಕುಡಿಸ್ತಕ್ಕಂಥ ಪದ್ಧತಿ ಅದ ಯವ ಸಿಟಿಯಾಗ ಮರಿ ಆಗಕತ್ತದ, ಓದ್ತಿರ್ನಿಲ್ಲ ಪೇಪರ್ದಾಗ ಅದು ಇದು. ನಮ್ಮ ಮುಖದ ಸೌಂದರ್ಯ ಎಲ್ಲಿ ಹಾಳಾಗ್ತದ ಅಂತ ತಿಳ್ಕೊಂಡು ಹಡೆದಿರ್ತಕ್ಕಂಥ ತಾಯಿ ಮಕ್ಕಳಿಗೆ ಎದೆ ಹಾಲು ಕುಡಿಸಲ್ಲಗೆಳ ಎಂಥ ಒಂದು ಫಜಿತಿ ಇರಬೇಕು, ಎಂಥ ಒಂದು ಕರ್ಮ ಇರಬೇಕು. ಮಗುವಿನ ಆರೋಗ್ಯಕ್ಕಿಂತಲೂ ಮಗುವಿನ ಬೆಳವಣಿಗೆಗಿಂತಲೂ ತಮ್ಮ ಮುಖದ ಸೌಂದರ್ಯ ಹೆಚ್ಚಾಯ್ತೇನೋ ಆಧುನಿಕ ಸ್ತ್ರೀಯರಿಗೆ ಎಂಬತಕ್ಕಂಥ ಒಂದು ಚಿಂತೆ ಅದು ಕಾಡಾಕತ್ತದ. ಶಿವಾಜಿ ಮಹಾರಾಜ ಯುದ್ಧಕ್ಕೆ ಹೋಗಿದ್ದ, ಘೋರವಾಗಿರ್ತಕ್ಕಂಥ ಯುದ್ಧ, ಕೈಯಲ್ಲಿ ಇರ್ತಕ್ಕಂಥ ಖಡ್ಗದಿಂದ 100 ಶತ್ರುಗಳ ರುಂಡವನ್ನ ಚೆಂಡಾಡ್ತಾನ, ಸುತ್ತಮುತ್ತ ಎಲ್ಲಾ ಕಡೆ ಶತ್ರುಗಳದಾರ. ಒಂದು ಕ್ಷಣ ಯುದ್ಧ ಮಾಡುವಾಗ ಎದಿ ನಡುಗಿ ಬಿಡ್ತು, ಒಮ್ಮ ಅಂಜಿಕೆ ಬಂದು ಬಿಡುತ್ತು, ಹೆದರಿಕೆ ಬಂದು ಬಿಡುತ್ತು. ಯುದ್ಧ ಮುಗಿದಿದ್ದೆ ತಡ ನೇರವಾಗಿ ತಾಯಿ ಹತ್ರ ಬಂದ. ತಾಯಿಗೆ ಕೇಳ್ತಾನ, ಜೀಜಾಯಿ ನಾನು ನಿನ್ನ ಮಗ ಹೌದೋ ಅಲ್ಲೋ? ಹೌದಪ್ಪ, ಯಾಕೆ ಈ ಸಂಶಯ? ಯಾಕೆ? ನಿನ್ನ ಮಗನೇ ಆಗಿದ್ರ ನನಗೆ ಅಂಜಿಕೆ ಬರಬಾರ್ದಾಗಿತ್ತು, ಹೆದರಿಕೆ ಬರಬಾರ್ದಾಗಿತ್ತು. ಯುದ್ಧ ಮಾಡುವಾಗ ಇವತ್ತು ನನಗ ಹೆದರಿಕೆ ಬಂತು, ಎದಿ ಒಂದು ಸವನ ಗಡಗಡ ಅಂತ ನಡಗುತ್ತು, ಯಾಕ? ತಾಯಿ ಜೀಜಾಬಾಯಿ ಅಂತಳ, ಹೌದು ಮಗನೇ, ಇದು ನಂದ ತಪ್ಪ, ನೀ ಇನ್ನೂ ಬಹಳ ಸಣ್ಣವಿದ್ದಿ, ಎದೆ ಹಾಲನ್ನ ಕುಡಿಸಿ ನಿನ್ನನ್ನು ಮಲಗಿಸಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೆ, ಅಷ್ಟರಲ್ಲಿ ನೀನು ಎದ್ದು ಜೋರಾಗಿ ಅಳತಾ ಇದ್ದಿ, ಜೋರಾಗಿ ಅಳತಾ ಇದ್ದಿ. ನನ್ನ ದಾಸಿ ಬಂದು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ನೀ ಸಮಾಧಾನ ಆಗ್ಲಿಲ್ಲ. ಬಹುತೇಕ ಎದೆ ಹಾಲು ಕುಡಿಸಿದ್ರೆ ಸಮಾಧಾನ ಆಗ್ಬಹುದು ಅಂತ ತಿಳ್ಕೊಂಡು ದಾಸಿ ತನ್ನ ಎದೆ ಹಾಲನ್ನು ನಿನಗೆ ಕುಡಿಸ್ತಾಳ. ಅಷ್ಟೊತ್ತಿನಲ್ಲಿ ನಾನು ಬಂದೆ, ದಾಸಿ ಎದೆ ಹಾಲನ್ನು ಕುಡಿದಿರ್ತಕ್ಕಂಥ ನೀನು ಮತ್ತೆ ಎಲ್ಲಿ, ಆ ಒಂದು ಗುಣಗಳೇ ನಿನ್ನಲ್ಲಿ ಬಂದಗಿಂದಾವು ಎಂಬತಕ್ಕಂಥ ಭಾವನೆಯಿಂದ
ನಿನ್ನನ್ನು ನಾನು ಕಸಿದುಕೊಂಡು ಹೀಗೆ ತಿರುಗಿ ತಿರುಗಿ ತಿರುಗಿಸಿ ತಿರುಗಿಸಿ ಕುಡಿದಿರತಕ್ಕಂತ ಎಲ್ಲ ಹಾಲನ್ನು ನಾನು ಕಕ್ಕಿಸಿಬಿಟ್ಟೆ. ಬಹುತೇಕ ಹನಿಯೋ ಎರಡು ಹನಿಯೋ ನಿನ್ನ ಹೊಟ್ಟೆಯೊಳಗೆ ಉಳಿದಿದ್ದು ಅಂತ ಕಾಣಿಸ್ತದ. ಆ ಒಂದು ಎರಡು ಹನಿ ಇವತ್ತು ನಿನಗೆ ಭಯ ಹುಟ್ಟಿಸ್ಯಾದ, ಅಂಜಿಕೆ ಹುಟ್ಟಿಸ್ಯಾದ. ತನ್ನದೆಯಾಗಿರ್ತಕ್ಕಂಥ ತಾಯಿಯ ಎದೆ ಹಾಲು ಅದು ಅಮೃತ, ಪರಮಾಮೃತ ಮಕ್ಕಳ ಪಾಲಿಗೆ. ಆ ಕಾರಣಕ್ಕಾಗಿ ನಮ್ಮವದೇರೆ ವರ್ಷ ಬಿಟ್ಟು ಎರಡು ವರ್ಷ ಕೊಡಿಸ್ರಿ, ನನ್ನ ಭಾರತದ ಮಕ್ಕಳು ಗಟ್ಟಿಯಾಗಿರಲಿ, ಶಕ್ತಿವಂತರಾಗಿರಲಿ, ನೀತಿವಂತರಾಗಿರಲಿ, ಆಚಾರ ವಿಚಾರವಂತಾಗಿರಲಿ. ಯಾಕೆ ನೀವೇ ಅವರಿಗೆ ಸರ್ವಸ್ವ, ಪವಿತ್ರವಾದ ಎದೆ ಹಾಲನ್ನು ಕೊಡಿಸಿ. ಏನು ನೋಡ್ಬೇಕು ಆ ತಾಯಿಗೆ, ಬಸವಣ್ಣನನ್ನು ನೋಡೋದಂದ್ರೆ ಆನಂದ 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 ಆನಂದ. ಮಾದರಸ ಮಾದಲಾಂಬಿಕೆ ಆ ಮಗುವಿನನ್ನು ನೋಡ್ತಾ ನೋಡ್ತಾ ಹಸಿವು ನೀರಡಿಕೆ ನಿದ್ರೆ ಎಲ್ಲವನ್ನ ಮರಿತಾ ಇದ್ದಾರೆ. ಅಂಥ ಸುಂದರವಾಗಿರ್ತಕ್ಕಂಥ ಮಗು ಬಸವಣ್ಣ. ಬಿದಿಗೆಯ ಚಂದ್ರನ ಹಾಗೆ ಇಲ್ಲಿ ಬಸವಣ್ಣ ಬೆಳೀತಾ ಇದ್ದಾನೆ, ಬೆಳೀತಾ ಇದ್ದಾನೆ, ಬೆಳೀತಾ ಇದ್ದಾನೆ. ಮುಂದೆ ಒಂದು ಅದ್ಭುತವಾಗಿರತಕ್ಕಂಥ ಪ್ರಸಂಗ ಅದೇ. ಸಮಯ ಆತು, ನಾಳೆ ದಿವಸ ಮುಂದಿನ ವಿಷಯವನ್ನು ನೋಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ